ಹಾಯ್ ಫ್ರೆಂಡ್ಸ್ ಸಿಂಪಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಾದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತ ಪ್ರತಿ ಒಂದು ಬಿಸ್ನೆಸ್ ಐಡಿಯಾ ಇನ್ಫಾರ್ಮೇಶನ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಪ್ಪದೆ ಎಲ್ಲಾ ವಿಡಿಯೋಸ್ ನೀವು ನೋಡ್ಕೊಳ್ಬೋದು ಹಾಗೆಯೇ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ಐಡಿಯಾ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಫ್ರೆಂಡ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ನೀವು ಎಸ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು ಓಕೆ ಈಗ ಬಿಸ್ನೆಸ್ ಟಾಪಿಕ್ ವಿಷಯಕ್ಕೆ ಬರೋದಾದ್ರೆ ನೀವೀಗ ಈ ವಿಡಿಯೋನ ನೋಡ್ತಾ ಇರ್ಬೋದು ಇದು ಆರ್ಟಿಫಿಷಿಯಲ್ ಫ್ಲವರ್ ಬಿಸ್ನೆಸ್ ಮಾರ್ಕೆಟ್ ನಲ್ಲಿ ಫ್ಲವರ್ಸ್ ಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳಿಗೆ ಈಗಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇಂಡಿಯಾ ಮಾರ್ಟ್ ಅಮೆಜಾನ್ ನಲ್ಲಿ ನೋಡೋದಾದ್ರೆ ಒಂದು ಅಡಿ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ವರೆಗೆ ಸೇಲ್ ನ ಮಾಡ್ತಾ ಇದ್ದಾರೆ ಹಾಗೆ ಡೆಕೋರೇಷನ್ ಗಳಿಗೆ ಆಗಿರಬಹುದು ಫಂಕ್ಷನ್ಸ್ ಗಳಿಗೆ ಬೇರೆ ಬೇರೆ ರೀತಿಯ ಹಬ್ಬಗಳಿಗೆ ಡೆಕೋರೇಷನ್ ಎಲ್ಲಾ ಕಡೆಗಳಲ್ಲೂ ಕೂಡ ಈ ರೀತಿಯ ಬೇರೆ ಬೇರೆ ಫ್ಲವರ್ಸ್ ಗಳನ್ನೇ ಬಳಸ್ತಾರೆ ಸೊ ನೀವು ಕಡಿಮೆ ಬಂಡವಾಳದಲ್ಲಿ ಮನೆಯಲ್ಲಿ ಇದು ಬಿಸ್ನೆಸ್ ನ ಮಾಡ್ಕೊಳ್ಳೋದಾದ್ರೆ ಅದರಲ್ಲೂ ಕೂಡ ಮಹಿಳೆಯರು ಬಿಸ್ನೆಸ್ ನ ಮಾಡ್ಕೊಳ್ಬೇಕು ಅಂತ ಇದ್ರೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇದಕ್ಕೂ ಒಂದು ಮಿಷನ್ ಸಿಗುತ್ತೆ ಆರ್ಟಿಫಿಷಿಯಲ್ ಮ್ಯಾರಿಗೋಲ್ಡ್ ಬ್ಲೋಯಿಂಗ್ ಮಿಷಿನ್ ಅನ್ನೋದು ಸಿಗುತ್ತೆ ಆ ಮಿಷನ್ ನ ಪ್ರೈಸ್ ಒನ್ ಲ್ಯಾಕ್ ರುಪೀಸ್ ವರ್ಗೂ ಇರುತ್ತೆ ನಿಮ್ಮ ಬಜೆಟ್ ಗೆ ಸರಿ ಒಂದು ಅಂತ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಇದನ್ನ ನಾರ್ಮಲ್ ಆಗಿ ಹೊರಗಡೆ ಸೇಲ್ ನ ಮಾಡ್ತಾನೆ ಇರ್ತಾರೆ ಅವರು ಅತಿ ಕಡಿಮೆ ಬಜೆಟ್ ಗೆನೆ ಸೇಲ್ ನ ಮಾಡ್ತಾರೆ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದೇ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಡೆಕೋರೇಷನ್ ನ ಮಾಡ್ಕೊಳ್ಳಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಫ್ಲವರ್ಸ್ ಗಳನ್ನ ತಯಾರಿಸಿ ಇದರಿಂದ ಫಂಕ್ಷನ್ಸ್ ಗಳಿಗೆ ಸೇಲ್ ನ ಮಾಡ್ಕೊಳ್ಬಹುದು ಶಾಪ್ ನವರ ಹತ್ರ ಮಾತಾಡ್ಕೊಂಡು ಅವರಿಗೆ ಸೇಲ್ ನ ಮಾಡ್ಕೊಳ್ಬಹುದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಆದರೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದರಿಂದ ಈ ಬಿಸ್ನೆಸ್ ನ ಕಡೆ ಹೆಚ್ಚಿನ ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ ಇದಕ್ಕೆ ಹೆಚ್ಚು ಕಾಂಪಿಟೇಷನ್ ಇಲ್ಲ ಹೈ ಪ್ರಾಫಿಟ್ ಬಿಸ್ನೆಸ್ ಮಾರ್ಕೆಟ್ ನಲ್ಲಿ ಈ ಬಿಸ್ನೆಸ್ ನ ಮಾಡಿದ್ರೆ ಈಸಿಯಾಗಿ ಮೂವ್ ಆಗುತ್ತೆ ಮ್ಯಾರೇಜ್ ಗಳಲ್ಲೆಲ್ಲ ನೀವು ನೋಡೇ ಇರ್ತೀರ ಬೇರೆ ಬೇರೆ ರೀತಿಯಲ್ಲಿ ಫ್ಲವರ್ಸ್ ಗಳನ್ನಾಗಿರ್ಬೋದು ಡೆಕೋರೇಷನ್ಸ್ ಗಳನ್ನಾಗಿರ್ಬೋದು ಮಾಡ್ತಾನೆ ಇರ್ತೀರಿ ಅದೇ ರೀತಿಯಲ್ಲಿ ಕೂಡ ನೀವು ಕೂಡ ಮಾಡ್ಕೊಳ್ಬಹುದು ಇದರಿಂದ ವೆಡ್ಡಿಂಗ್ ಫಂಕ್ಷನ್ಸ್ ಗಳಿಗೆ ಆರ್ಡರ್ ನ ಕೊಡ್ಕೊಳ್ಬಹುದು ಬೇರೆ ಬೇರೆ ಇವೆಂಟ್ಸ್ ಗಳಿಗೆ ನೀವು ಡೆಕೋರೇಷನ್ ನ ಮಾಡ್ಕೊಳ್ಬಹುದು ಇದರ ಜೊತೆಗೆ ಮಾರ್ಕೆಟ್ ನಲ್ಲಿ ಸೇಲ್ ನ ಮಾಡಿ ನೀವು ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನೇಮ್ ನ ಇಟ್ಕೊಂಡು ಅಮೆಜಾನ್ ಫ್ಲಿಪ್ಕಾರ್ಟ್ ಎಲ್ಲಾ ಕಡೆನೂ ಸೇಲ್ ನ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಆರಾಮಾಗಿ ಕೂಡ ಬಿಸ್ನೆಸ್ ನ ಮಾಡ್ಕೊಳ್ಬಹುದು ಹಳ್ಳಿ ಸಿಟಿ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದೇನಲ್ವಾ ಈ ವಿಡಿಯೋದಲ್ಲಿ ನಾರ್ಮಲ್ ಆಗಿಯೇ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಫ್ಲವರ್ಸ್ ತಯಾರಿಸಿ ಇವರು ಒಂದು ಅಡಿಯನ್ನ ಹಂಡ್ರೆಡ್ ರುಪೀಸ್ ಮಾಡ್ತಾ ಇದ್ದಾರೆ ಆದ್ರೆ ನೀವು ನಿಮ್ಮದೇ ಬ್ರಾಂಡ್ ನೇಮ್ ನ ಇಟ್ಕೊಂಡು ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಬಿಸ್ನೆಸ್ ನ ಮಾಡಿದ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಕೂಡ ಸೇಲ್ ನ ಮಾಡ್ಕೊಳ್ಬಹುದು ಅದೇ ರೀತಿ ನಿಮ್ಮ ಬಿಸ್ನೆಸ್ ಗೆ ಪಬ್ಲಿಸಿಟಿ ಬೇಕು ಅಂದ್ರೂ ಕೂಡ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆನೂ ಸಣ್ಣ ಡೆಮೋ ಕೊಡೋದರ ಮೂಲಕ ಹೆಚ್ಚಿನ ಆರ್ಡರ್ಸ್ ಗಳು ಬರೋ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ಟ್ರೈ ಮಾಡಿ ಫ್ರೆಂಡ್ಸ್ ತಿಂಗಳಿಗೆ ಏನು ಇಲ್ಲ ಅಂದ್ರೂ ಕೂಡ ಒನ್ ಲ್ಯಾಕ್ ರುಪೀಸ್ ವರೆಗೂ ಅರ್ನಿಂಗ್ ನ ಮಾಡ್ಕೊಳ್ಬಹುದು ಹಾಗೆ ನೀವು ಬಿಸ್ನೆಸ್ ನ ಮಾಡ್ಕೊಳ್ಬೇಕು ಅಂದ್ರೆ ಹೊಸ ಹೊಸ ರೀತಿಯಲ್ಲಿ ನೀವು ಪ್ಲಾನ್ ನ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಬೇಕಾಗಿರುವಂತಹ ಮಿಷನ್ ನ ವಿಷಯಕ್ಕೆ ಬರೋದಾದ್ರೆ ಈ ಮಿಷನ್ ನಿಮಗೆ ಒನ್ ಲ್ಯಾಕ್ ರುಪೀಸ್ ನಲ್ಲಿ ಸಿಗುತ್ತೆ ಹಾಗೇನೆ ಕಟಿಂಗ್ ಮಿಷನ್ ಅನ್ನೋದು ಬೇಕಾಗುತ್ತೆ ಅದು ಕೂಡ ನಿಮಗೆ ಚೀಪ್ ರೇಟ್ ನಲ್ಲಿ ಸಿಗುತ್ತೆ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ನಲ್ಲಿ ಸಿಗುತ್ತೆ ಹಾಗೆ ಮೇನ್ ಆಗಿ ಬೇಕಾಗಿರುವಂತ ರಾ ಮೆಟೀರಿಯಲ್ ಏನು ಅಂದ್ರೆ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಬೇಕಾಗುತ್ತೆ ಅಲ್ವಾ ಸೊ ಇದೆಲ್ಲವನ್ನ ಕೂಡ ಸೇರ್ಸಿದ್ರು ಕೂಡ ಟೂ ಲ್ಯಾಕ್ ರುಪೀಸ್ ವರ್ಗಾದ್ರೂ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಬೇಕಾಗುತ್ತೆ ಇದು ಗೆ ಎಷ್ಟು ರೇಟ್ ಇದೆಯೋ ಫ್ರೆಂಡ್ಸ್ ಮಾರ್ಕೆಟ್ ನಲ್ಲಿ ಈ ಪ್ರಾಡಕ್ಟ್ ಗಳಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಹಾಗಾಗಿನೇ ಹೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ ಗೆ ಡಿಮ್ಯಾಂಡ್ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಸೊ ಈ ಮಿಷನ್ ನ ತಗೊಂಡು ಒಂದ್ಸರಿ ಬಿಸ್ನೆಸ್ ನ ಮಾಡಿ ನೋಡಿ ಯಾವ ರೀತಿಯಲ್ಲಿ ಕ್ಲಿಕ್ ಆಗುತ್ತೆ ಅಂತ ನೀವೇ ನೋಡಬಹುದು ಇದಕ್ಕೆ ಸಂಬಂಧಿಸಿದಂತ ಮಿಷನ್ ನ ಪಿಂಕ್ ನ ಕೆಳಗೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬೇರೆ ಬೇರೆ ಕಲರ್ಸ್ ಗಳಲ್ಲಿ ಫ್ಲವರ್ಸ್ ಗಳನ್ನ ತಯಾರಿಸಿಕೊಳ್ಬಹುದು ಅದೇ ರೀತಿ ಬೇರೆ ಬೇರೆ ಡೆಕೋರೇಷನ್ ನ ಮಾಡ್ಕೊಳ್ಳೋದರ ಮೂಲಕ ಜನರಿಗೆ ಅಟ್ರಾಕ್ಟ್ ಆಗುವ ರೀತಿಯಲ್ಲೂ ಕೂಡ ಮಾರ್ಕೆಟ್ ಗಳಿಗೆ ಸೇಲ್ ನ ಮಾಡ್ಕೊಳ್ಬಹುದು ಹೊಸ ಹೊಸ ಪ್ಲಾನ್ ನ ನೀವೇ ಕ್ರಿಯೇಟ್ ಮಾಡೋದರ ಮೂಲಕ ಬಿಸ್ನೆಸ್ ನ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿಯೂ ಕೂಡ ತಿಂಗಳಿಗೆ ಒನ್ ಲ್ಯಾಕ್ ರುಪೀಸ್ ಕಿಂತ ಹೆಚ್ಚಿನ ಪ್ರಾಫಿಟ್ ನ ಗಳಿಸಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್